ರಾಯಬಾಗ್ ತಾಲೂಕಿನ ಕುರ್ಚಿ ಪಟ್ಟಣದ ವಕ್ ಕಮಿಟಿ ಅಡಿಯಲ್ಲಿರುವ ದಿ ಕುರ್ಚಿ ದರ್ಗಾ ಎಸ್ಟೇಟ್ ವತಿಯಿಂದ ಆಕ್ಸಿಜನ್ ಸಿಲಿಂಡರ್ ಗಳನ್ನು ಜವಳಿ ಹಾಗೂ ಅಲ್ಪಸಂಖ್ಯಾತರ ಖಾತೆ ಸಚಿವ ಶ್ರೀಮಂತ್ ಪಾಟೀಲ್ ರಿಬ್ಬನ್ ಕತ್ತರಿಸುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ದಿ ಕುರ್ಚಿ ದರ್ಗಾ ಎಸ್ಟೇಟ್ ವತಿಯಿಂದ ಕೋವಿಡ್ 19 ಬಳಲುತ್ತಿರುವ ಅವಶ್ಯಕತೆ ಇರುವ ರೋಗಿಗಳಿಗೆ 51 ಕೆಜಿ ಇರುವ 10 ಜಂಬೋ ಆಕ್ಸಿಜನ್ ಸಿಲಿಂಡರ್ ಗಳನ್ನು ಉಚಿತವಾಗಿ ನೀಡಲಾಗುತ್ತಿದೆ ಎಂದರು. ಕಳೆದ ತಿಂಗಳು ಖರೀದಿಸಲಾದ 19 ಲಕ್ಷ ರೂಪಾಯಿ ಮೊತ್ತದ ಆಂಬ್ಯುಲೆನ್ಸ್ ಕೂಡ ರೋಗಿಗಳನ್ನು ತುರ್ತು ಪರಿಸ್ಥಿತಿಯಲ್ಲಿ ಆಸ್ಪತ್ರೆಗೆ ಸಾಗಿಸಲು ಉಪಯೋಗಕ್ಕೆ ನೀಡಲಾಗಿದೆ ಎಂದು ಸಚಿವ ಶ್ರೀಮಂತ್ ಪಾಟೀಲ್ ಹೇಳಿದರು. ಎಲ್ಲ ಜನರು ಕೂಡಿ ಅದರಲ್ಲಿ ಡಾಕ್ಟರ್ ಅದರು ಮತ್ತು ಅವರೆಲ್ಲ ಸಹಕಾರಿ ಅದರು ಅವರೆಲ್ಲರೂ ಕೂಡಿ ಇಂತ ಒಂದು ಕೋವಿಡ್ ಅಂತ ದೊಡ್ಡ ಮಹಾಮಾರಿ ಪರಿಸ್ಥಿತಿಯಲ್ಲಿ ಇಂತ ಒಂದು ದೊಡ್ಡ ಆಪತ್ತಿ ಕಾಲದಲ್ಲಿ ಅವರು ಇಲ್ಲಿ ಜನರ ಸೇವೆ ಮಾಡುವ ಸಲುವಾಗಿ ಒಂದು ಚೆನ್ನೈ ಅಂತ ಒಂದು ಆಂಬ್ಯುಲೆನ್ಸ್ ತಂದರು ಅದರ ಜೊತೆಲಿನ ಆಕ್ಸಿಜನ್ ಸಿಲಿಂಡರ್ ಕೂಡ ತಂದರು ಅದರಿಂದ ಇಲ್ಲಿ ನಮ್ಮಲ್ಲಿ ಏನು ಬೇರೆ ಬೇರೆ ಪೇಷಂಟ್ಸ್ ಇರ್ತಾರೋ ಅವರಿಗೆ ಆಕ್ಸಿಜನ್ ಸಪ್ಲೈ ಮಾಡೋದಾಗಲಿ ಪೇಷಂಟ್ ಯಾವರೇ ಸ್ವಲ್ಪ ಸೀರಿಯಸ್ ಆದ್ರೆ ತಾಬಡ್ತೋಗ ದೊಡ್ಡ ಹಾಸ್ಪಿಟಲ್ನಲ್ಲಿ ಶಿಫ್ಟ್ ಮಾಡೋದಾಗಲಿ ಇದರಿಂದ ಆಗೋದೈತಿ. ಅದಕ್ಕೆ ಇದೇನು ಇಂಥ ಒಂದು ಕಠಿಣ ಕಾಲದಲ್ಲಿ ನೀವು ಏನು ಕೆಲಸ ಮಾಡಿದ್ರಿ ಅದಕ್ಕೆ ನೀವೆಲ್ಲರಿಗೂ ನಾನು ಮನಪೂರ್ವಕವಾಗಿ ಧನ್ಯವಾದ ಕೊಡ್ತೀನಿ. ಈ ಎಲ್ಲ ಜನ ಏನು ಅಲ್ಲಿ ಕುರ್ಚಿ ದರ್ಗ ಟ್ರಸ್ಟಿ ಅದಾರು ಬಹಳ ಚೆನ್ನಾಗಿ ನಡೆಸ್ತಾರ ಅವರು. ಅದು ಅಲ್ಲಿ ಅವರು ಎಲ್ಲ ಬಿದ್ದದ ಜಮೀನು ಸ್ವಚ್ಛ ಮಾಡಿ ಅದಕ್ಕೆ ನೀರಾವರಿ ಮಾಡಬೇಕಾಗಿತ್ತು. ಅವಾಗ ಎಲ್ಲರೂ ನನ್ನ ಕಡೆ ಬಂದಿದ್ರು, ಅವ್ರಿಗೆ ಯಾರೂ ದುಡ್ಡು ಕೊಡ್ಲಿಲ್ಲ. ಯಾಕಂದ್ರೆ ದರ್ಗ ಹೆಸರ ಮ್ಯಾಗ ವಸೂಲು ಮಾಡೋದು ಹೆಂಗೆ? ಆದ್ರೆ ನಾವು ಈ ಎಲ್ರೇನು ಕಾಗದ ಪತ್ರ ಬರೋದ್ರ ಕರಾರ್ ಬಾಂಡ್ ಬರೋದ್ರ ಏನಾಗಿಲ್ಲ. ನೀವು ಜನ ಚಲೋ ಅದಿರಿ, ನೀವು ನಕ್ಕಿ ಎಲ್ಲ ಅಲ್ಲಿ ದುಡಿದು ನಮ್ಮದು ರಿಪೇಂಟ್ ಮಾಡ್ತೀರಿ ಅಂತ ತಿಳ್ಕೊಂಡು ನಾವು 1,36,00,000 ರೂಪಾಯಿ ಆ ಕಾಲದಲ್ಲಿ ಕೊಟ್ಟೀವಿ ಶುರು ಮಾಡಿ. ಅವಾಗ ಅವರು ಹೇಳಿದ್ರು, ಈ ದುಡ್ಡು ನಾಳೆ ಏನು ನಮ್ಮೆಲ್ಲ ಸಾಲ ತೀರಿಸಿದ ನಂತರ ಉಳಿತಾವು. ನೀ ಸಮಾಜ ಸಲುವಾಗಿ, ಊರ ಸಲುವಾಗಿ, ಬಡವ್ರ ಸಲುವಾಗಿ, ಶಿಕ್ಷಣ ಕೊಡೋ ಸಲುವಾಗಿ ನಾವು ಮಾಡೋರಿ ಏನು ಹೇಳಿದ್ರು ಆ ಪ್ರಕಾರ ಅವರು ನಡೆದರು. ಅದಕ್ಕೆ ನಿಮ್ಗೆಲ್ಲರಿಗೆ ಧನ್ಯವಾದ. ಇದೇ ರೀತಿ ನೀವು ಸರಿಯಾಗಿ ನಡೆಸಿ ಈ ಚಿಕ್ಕೋಡಿ ನಾವೇನು ಕೊಡ್ತಾನದ ಶಿವ ನಿಮ್ಕಿಡಿಂದ ಆಗಲಿ, ಈ ತಾಲೂಕಾದ ಶಿವ ನಿಮ್ಕಿಡ ಆಗಲಿ ತಿಳ್ಕೀರಿ ನಮ್ದು ಎರಡು ಮಾತು. ಈ ಸಂದರ್ಭದಲ್ಲಿ ಸಂಸ್ಥೆಯ ಖಜಾಂಚಿ ಡಾಕ್ಟರ್ ಬಾಬಾಜಾನ್ ಚಮನ್ ಶೇಖ್ ICB ಸುದ್ದಿವಾಹಿನಿಯೊಂದಿಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಬಾಬಾಜಾನ್ ಚಮನ್ ಶೇಖ್ ಕುರ್ಚಿ ವಕ್ಫ್ ಬೋರ್ಡ್ನಿಂದ ಮಾತಾಡೋದ ಇಲ್ಲ. ಇವತ್ತು ಬಹಳ ಸರ್ವಶ್ರೇಷ್ಠ ದಿವಸ ಅಂತೀವಿ ನಾವು. ಬಾಕಿ ನಮ್ಮ ತಾತೆ ಅವರ ಮತ್ತು ಮಾನ್ಯಾಟಿ ಮಿನಿಸ್ಟರ್ ಶ್ರೀಮಂತ ಅಣ್ಣ ಪಾಟೀಲ್ ಅವರ ಇಲ್ಲಿ ಬಂದು ಭೇಟಿ ಆಗ್ಬೇಕಂತ. ಯಾಕಂದ್ರೆ ಈ ಕುರ್ಚಿ ದರ್ಗಾ ಎಸ್ಟೇಟ್ ಕುರ್ಚಿ ಇದಕ್ಕೆ ಜೀವತ್ತು ಮಾಡಿದ ಮತ್ತು ಇದಕ್ಕೆ ಬೆಳೆಯಕ್ಕೆ ಮಾಡಕ್ಕೆ ಮತ್ತು ಇಲ್ಲಿ ಎಲ್ಲ ಸಹಾಯ ಮಾಡೋಕೆ ಅವ್ರದ ಕೈ ಇದೆಯಾ? ಯಾವಾಗೂ ರಾಜಕೀಯನಾಗಿ ಇಲ್ಲಾಗಿದ್ರು ಆ ಟೈಮ್ಗೆ ಸಾಧಾರಣ 1 ಕೋಟಿ ರೂಪಾಯಿ ನಮ್ಗೆ ವಿತೌಟ್ ಎನಿ ಎವಿಡೆನ್ಸ್ ಕುರ್ಚಿ ದರ್ಗಾ ಎಸ್ಟೇಟ್ ಕುರ್ಚಿ ಕೊಟ್ಟಿದ್ರು. ಆ ಟೈಮ್ ಸರ್ ಸಾಹೇಬ್ರ ಕರೀಂ ಪಟೇಲ್ ಸೆಲ್ಲರ್ ಹೋಗಿ ಒಂದು ಮಾತು ಮಾತಾಡಿದ್ವಿ. ಅವ್ರಿಗೆ ಕುರ್ಚಿಯಲ್ಲೇ ಗುರ್ತಿಲ್ಲಾಗಿತ್ತು ಮತ್ತು ಇಲ್ಲಿಂದ ಅವ್ರದ್ದು ಏನು ಸಾರ್ತಿ ಇಲ್ಲಾಗಿತ್ತು. ನಿಸ್ವಾರ್ಥವಾಗಿ 1 ಕೋಟಿ ರೂಪಾಯಿ ಆ ಟೈಮ್ ಕೊಟ್ಟರು. ಆ 1 ಕೋಟಿದಿಂದ ನಮ್ಮ ಭೂಮಿ ಎಲ್ಲ ಕಲ್ಲಿದ್ದು ಎಲ್ಲ ಉಪಜಾವು ಇಲ್ಲಾಗಿತ್ತು ಅಂಥ ಭೂಮಿ ಕಲ್ಟಿವೇಟೆಡ್ ಲ್ಯಾಂಡ್ ಆಯ್ತು ಮತ್ತು ಒಂದು ಲೆವೆಲಿಂಗ್ ಗ್ರೌಂಡ್ ಹಂಗೆ ಆತ್ರಿ. ಇದೆಲ್ಲ ಆಗಿತ್ತು ಇವ್ರ ಕಾರಣದಿಂದ. ಇವ್ರ ಕಾರಣದಿಂದ ಇದು ಆಂಬ್ಯುಲೆನ್ಸ್ ಬತ್ರಿ. ಇದು ಆಂಬ್ಯುಲೆನ್ಸ್ನಾಗ ಫ್ರೀ ಸರ್ವಿಸ್ ಇದೆಯಾ? ಯಾರು ಬೇಕಾದ್ರೆ ಎಣ್ಣೆ ಹಾಕೊಂಡು ಡ್ರೈವರ್ ಪಗಾರ ತೊಗೊಂಡೋಗಿ ಹೋಗ್ಬೋದಾ? ಆ ನಂತರ ಆಕ್ಸಿಜನ್ ಕೋವಿಡ್ ಸಲುವಾಗಿ ಜನರಿಗೆ ಏನು ಆಕ್ಸಿಜನ್ ಸಲುವಾಗಿ ಸಹಾಯ ಕತ್ತಾರೋ ಆ ಜನರಿಗೆ ಮಾಡಬೇಕು, ಅವ್ರ ಲೈಫ್ ಉಳಿಬೇಕು ಅಂತ ಈ ಉದ್ದೇಶದಿಂದ ಇದು ಆಕ್ಸಿಜನ್ ಸಿಲಿಂಡರ್ಸ್ ಅದೇ ಎಲ್ಲ ನಾವು ತಂದಿದ್ದೀವಿ. ಇದಕ್ಕೂ ಕಾರಣ ಅಂದರೆ ನಮ್ಮ ಕೆಂಪವರ್ ಶುಗರ್ ಫ್ಯಾಕ್ಟ್ರಿ, ಅತ್ನಿ ಶುಗರ್ ಫ್ಯಾಕ್ಟ್ರಿ ಅವ್ರ ಚೇರ್ಮನ್ ಇದ್ದಿದ್ದವರ ಶ್ರೀಮಂತ ಅಣ್ಣ ಪಾಟೀಲ್ ಅವರ, ಇವ್ರು ಚಿರಂಜೀವಿ ಆಗಿರೋ ನಿವಾಸ್ ಸಾಹೇಬ್ರ, ಇವರೆಲ್ಲರೂ ಬಹಳಷ್ಟು ಕೋಪರೇಟ್ ಮಾಡಿಕೊಟ್ರು. ಇದು ಕುರ್ಚಿ ದರ್ಗಾ ಎಸ್ಟೇಟ್ ಕುರ್ಚಿ ಒಂದು ಮುಸ್ಲಿಂ ಇನ್ಸ್ಟಿಟ್ಯೂಟ್, ಆದರೆ ಇವ್ರಿಗೆ ಈ ಊರದಿಂದ ಏನೂ ಸಂಬಂಧ ಇಲ್ಲ. ಒಂದು ಮಾನವತ ದೃಷ್ಟಿಯಿಂದ ಒಂದು ಮಾನವತೆಗೆ ಬದುಕೋಬೇಕು ಮತ್ತು ಯಾವುದೋ ಒಂದು ಧರ್ಮ ಚಲೋ ಒಂದು ಸಂಸ್ಥೆ ಬೆಳಿಬೇಕು, ಚಲೋ ಒಂದು ಧರ್ಮದ ಬಡ್ಕೋಬೇಕು. ಆ ವಿಚಾರಲ್ಲೇ ಎಲ್ಲ ದುಡ್ಡು ಕೊಟ್ಟಿದ್ರು, ನಮ್ಗೆ ಸಹಾಯ ಮಾಡಿದ್ರು, ಇವತ್ತವ್ರು ಬಂದಾರು, ಇದಕ್ಕೆ ನಾವು ಬಹಳ ಬಹಳ ಆಭಾರಿ ಇದ್ದೀವಿ. ಅಧ್ಯಕ್ಷ ಹುಸನ್ ಸಾಬ್ ಚಮನ್ ಶೇಖ್, ಮೈದಿನ್ ಸಾಯಿ ವಾಟೆ, ಡಾಕ್ಟರ್ ಬಾಬಾಜಾನ್ ಚಮನ್ ಶೇಖ್, ಗಜಾಲೋ ಮಾರೂಫ್, ಇಖ್ಲಾಸ್ ರುಕುಂದಿ, ಸಲಾಂ ಸುಂದರವಾಗಲೆ, ರೌಫ್ ಮಾರೂಫ್, ಪುರಸಭಾ ಉಪಾಧ್ಯಕ್ಷ ಹಮೀನುದ್ದೀನ್ ರೋಹಿಲೆ ಸೇರಿದಂತೆ ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.